ಮುಂಗಡದಲ್ಲಿ ಸೋಮವಾರ ಪಟ್ಟಣದ ಶ್ರೀಮತಿ ಮತ್ತು ಶ್ರೀ ವೈಆರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪಾವಗಡ ಮತ್ತು ಎಚ್ಡಿಎಫ್ಸಿ ಬ್ಯಾಂಕಿನ ಸಂಯುಕ್ತಾಶ್ರಯದಲ್ಲಿ ಕಾಲೇಜಿನ ಸಭಾಂಗಣದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ 1, 2, 3 ಮತ್ತು 4ರ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವೃತ್ತಿ ನಿರೀಕ್ಷಕರಾದ ಕಾಂತಾರೆಡ್ಡಿ ಭಾಗವಹಿಸಿ ರಕ್ತದಾನದ ಶ್ರೇಷ್ಠತೆಯ ಬಗ್ಗೆ ಮಾತನಾಡಿದರು. ನಮ್ಮ ಪೊಲೀಸ್ ಟ್ರೈನಿಂಗ್ ಸಮಯದಲ್ಲೂ ನಾವು ಕೂಡ ಕ್ಯಾಂಪಿನಲ್ಲಿ ಭಾಗವಹಿಸಿ ಎಲ್ಲ ತರಬೇತುದಾರರು ಸಹ ಅತ್ಯಂತ ಉತ್ಸಾಹದಿಂದ ಭಾಗವಹಿಸುತ್ತಿದ್ದೆವು ಎಂದು ನೆನಪುಗಳನ್ನು ಮೆಲುಕು ಹಾಕಿದರು. ಈ ವೇಳೆ ಎಚ್ಡಿಎಫ್ಸಿ ತುಮಕೂರು ವಲಯ ಅಧಿಕಾರಿ ವಿಶ್ವನಾಥ್, ಪಾವಗಡ ವಲಯಾಧಿಕಾರಿ ಗೋಪಾಲ್, ಬ್ಯಾಂಕಿನ ಅಧಿಕಾರಿ ಗೌತಮ್, ತುಮಕೂರು ರಕ್ತ ನಿಧಿ ಕೇಂದ್ರದ ಅಧಿಕಾರಿ ಡಾಕ್ಟರ್ ಶೇಖ್, ಪ್ರಯೋಗಾಲಯ ತಂತ್ರಜ್ಞರಾದ ಹರೀಶ್ ಮತ್ತು ತುಮಕೂರು ರಕ್ತ ನಿಧಿ ಕೇಂದ್ರದ ಸಿಬ್ಬಂದಿಗಳು ಭಾಗವಹಿಸಿ ಶಿಬಿರವನ್ನು ನಡೆಸಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶ್ರೀಧರ್ ಎನ್ ರವರು ವಹಿಸಿದ್ದರು. ಐಕ್ಯುಎಸ್ಸಿ ಸಂಚಾಲಕರಾದ ಕೆಂಪಯ್ಯ, ರಸೆಯು 4 ಘಟಕಗಳ ಅಧಿಕಾರಿಗಳು, ಹಿರಿಯ ಪ್ರಾಧ್ಯಾಪಕರಾದ ಕಿಟ್ಟಪ್ಪ, ಲಿಂಗರಾಜು ಮತ್ತು ವೆಂಕಟರಮಣ, ರಾಮಾಂಜಿನಿ, ರಾಘವೇಂದ್ರ, ಅಮರಾವತಿ, ಮಧು ಸೇರಿ ಎಲ್ಲಾ ವಿಭಾಗದ ಮುಖ್ಯಸ್ಥರು ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ವರದಿ ನಂದೀಶ್ ನಾಯ್ಕ, ಪಾವಗಡ. ಬಹಳ ಜನ ಕೇಳ್ತಾರೆ ಎಸ್ ಜಿ ಸಿ ಬ್ಯಾಂಕ್ ಅವರು ಎದಕ್ಕೆ ಪ್ರೀಮಿಯಂ ಕ್ಯಾಂಪ್ ಮಾಡ್ತಾರೆ ಅಂತ. ಆ್ಯಕ್ಚುಲಿ ದಿಸ್ ಇಸ್ ದ ವಿ ಆರ್ ಅ ಮೆಂಬರ್ ಆಫ್ ಸೊಸೈಟಿ, ಎಂಡ್ ಆಫ್ ದ ಡೇ ವಿ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್ ಟು ಸೊಸೈಟಿ ಸಮಥಿಂಗ್, ಮೇ ಬಿ ಇನ್ ದ ಫಾರ್ಮ್ ಆಫ್ ಎನಿ ಚಾರಿಟಬಲ್ ಆಕ್ಟಿವಿಟಿ. ಸೊ ಬ್ಯಾಂಕ್ ಇಸ್ ವೆರಿ ಮಚ್ ಇನ್ವಾಲ್ವ್ ಇನ್ ಸಚ್ ಆಕ್ಟಿವಿಟೀಸ್. ಸೊ ಇಫ್ ಯು ಗಾಟ್ ಟು ದಟ್ ನ್ಯೂಸ್ ಲೆಟರ್ ವಿಚ್ ಇಸ್ ಪಬ್ಲಿಷ್ ಎಸ್ ಜಿ ಸಿ ಬ್ಯಾಂಕ್, ವಿ ಸ್ಟಾರ್ಟೆಡ್ ದಿಸ್ ಆಕ್ಟಿವಿಟಿ ಇನ್ 2007 ವಿತ್ 87 ಲೊಕೇಶನ್ಸ್ ಮಾಡಿದ್ವಿ. ಅವಾಗ 5200 ಯೂನಿಟ್ಸ್ ಆಫ್ ಬ್ಲಡ್ ಕಲೆಕ್ಟ್ ಮಾಡಿದ್ವಿ. ಲಾಸ್ಟ್ ವೀಕ್ ಕಂಡಕ್ಟೆಡ್ 2019, ದಟ್ ಟೈಮ್ ವಿ ಕಂಡಕ್ಟೆಡ್ ಇನ್ 5000 ಮೋರ್ ದನ್ 5300 ಲೊಕೇಶನ್ಸ್, ವಿ ಕಲೆಕ್ಟ್ 4,22 ಯೂನಿಟ್ಸ್ ಆಫ್ ಬ್ಲಡ್. ಕ್ಯಾನ್ ಯು ಇಮ್ಯಾಜಿನ್, ನಾವು 20,000 ಯೂನಿಟ್ಸ್ ಆಫ್ ಬ್ಲಡ್ ಕಲೆಕ್ಟ್ ಮಾಡಿದ್ವಿ. ಆ್ಯಂಡ್ 2030 ಅಲ್ಲಿ ದಿಸ್ ಆಸ್ ಕಮ್ ಇನ್ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಲ್ಸೋ. ಸೊ ಪೀಪಲ್ ಆಫ್ ಲೈಕ್ ಯು ವರ್ಡ್ ನೋಬಲಿ ವರ್ಕಡ್ ಫಾರ್ ಸಚ್ ಎ ಚಾರಿಟಬಲ್ ಆಕ್ಟಿವಿಟಿ. ಸೊ ದಿಸ್ ಇಸ್ ವಾಟ್ ಎವರ್ ಎಸ್ ಡಿ ಸಿ ಬ್ಯಾಂಕ್ ಇಸ್ ಬೀನ್ ಡೂಯಿಂಗ್. ಐಮ್ ರಿಯಲಿ ಥ್ಯಾಂಕ್ ಫುಲ್ ಟು ಪ್ರಿನ್ಸಿಪಲ್ ಸರ್ ಗಿವಿಂಗ್ ದಿ ಆಪರ್ಚುನಿಟಿ ಕಂಡಕ್ಟ್ ಕ್ಯಾಂಪ್ ಇನ್ ಪಾವಗಡ ಕಾಲೇಜ್. ಐಮ್ ರಿಯಲಿ ಥ್ಯಾಂಕ್ಫುಲ್ ಟು ಸಿ ಪಿ ಎಸ್ ಸರ್ ರಿಯಲಿ ಅಪ್ರಿಷಿಯೇಟ್ ದಿಸ್ ನೋಬಲ್ ಕಾಸ್. ಐಮ್ ಥ್ಯಾಂಕ್ಫುಲ್ ಟು ಮೈ ಕಲೀಗ್, ಮೈ ಫ್ರೆಂಡ್ ಡಾಕ್ಟರ್ ಶೇಖ್, ಹೂ ಹಸ್ ಟೋಲ್ಡ್ ಯು ಅಬೌಟ್ ದ ಬೆನಿಫಿಟ್ಸ್ ಆಫ್ ದ ಬ್ಲಡ್. ಆ್ಯಕ್ಚುಲಿ ಐ ಆಮ್ ಫ್ರಮ್ ದುರ್ಗರ್ಗ. ಸೊ ದುರ್ಗರ್ಗ ಇಸ್ ವೆರಿ ಬ್ಯಾಕ್ವರ್ಡ್, ಯು ನೋ ಪೀಪಲ್ ಬಿ ಥಿಂಕಿಂಗ್. ಸೊ ಭಾಳ ಜನ ಅಂದರೆ ಗುಲ್ಬರ್ಗದ ಏನಂದರೆ ಬ್ಯಾಕ್ವರ್ಡ್ ಅಂತ, ಜಾಸ್ತಿ ಎಜುಕೇಟೆಡ್ ಇರಲ್ಲ. ಕರೆಕ್ಟ್. ಬಟ್ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಯಾವ ಹೊಸದಾಗಿ ಸೆಲೆಕ್ಷನ್ ಆಗಿ ಸಬ್ ಇನ್ಸ್ಪೆಕ್ಟರ್ಸು ಅಥವಾ ಕಾನ್ಸ್ಟೇಬಲ್ ಸೆಲೆಕ್ಷನ್ ಆದಾಗ ಆ ಟ್ರೈನಿಂಗ್ ಸ್ಕೂಲಲ್ಲೇ ಕ್ಯಾಂಪಸ್ ಮಾಡಿದ್ದೇವೆ ನಾವು. 500 ಮೆಂಬರ್ಸ್ ಪೊಲೀಸ್ ಇದ್ರು. ಅಲ್ಲಿ ಕೂಡ ಶಿವಮೊಗ್ಗ ಸಿಮ್ಸ್ ಹಾಸ್ಪಿಟ್ಲಿಗೆ ಒಂದು 300 ಕೆಡೆಟ್ಸ್ ನಾವು ಬ್ಲಡ್ ಡೊನೇಟ್ ಮಾಡಿದ್ವಿ. ಅವತ್ತು ಕೂಡ ನಮಗೆ ಅದರ ಕಲ್ಪನೆ ಏನು ಅಂತ ಗೊತ್ತಾಗಿದೆ. ಲೈಫ್ ಈಸ್ ಡಿಸಿಪ್ಲಿನ್, ಈಚ್ ಅಂಡ್ ಎವ್ರಿ ಡೇ ಡಿಸಿಪ್ಲಿನ್ ಇರಬೇಕು. ಅದೇ ರೀತಿ ನಾವು ಆರೋಗ್ಯಕ್ಕಾಗಿ ಆಗಲಿ ಬೇರೆದಕ್ಕಾಗಲಿ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ಲ. ಬೇರೆದಕ್ಕೆಲ್ಲ ತಲೆ ಕೊಡಿಸ್ಕೊಡ್ತೀವಿ, ಆಸ್ತಿ ಮಾಡಕ್ಕೆ ತಲೆ ಕೆಡಿಸ್ಕೊಡ್ತೀವಿ, ಅಸೆಟ್ ಮಾಡಕ್ಕೆ ತಲೆ ಕೆಡಿಸ್ಕೊಡ್ತೀವಿ, ಓದಲಿಕ್ಕೆ ತಲೆ ಕೆಡಿಸ್ಕೊಡ್ತೀವಿ, ಯಾವ ತಲೆಗೆ ತಲೆ ಕೆಡಿಸ್ಕೊಡ್ತೀವಿ ಜಾಸ್ತಿ ನಾವು. ಆದರೆ ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ಮಾಡೋದು ಭಾಳ ಕಡಿಮೆ. ನಮಗೆ ಅಂತ ಓದ್ಬಿಟ್ಟು ಚೆಕ್ ಮಾಡಿಸ್ಕೊಂಡು ನಮ್ಗೆ ಎಷ್ಟು ಎಚ್ ಪಿ ಸಿ ಇದೆ ಅಥವಾ ಬ್ಲಡ್ ಶೇಟ್ಸ್ ಇದೆ, ಬಿ ಪಿ ಇದೆ, ಶುಗರ್ ಇದೆ, ಯಾವಾಗಂದ್ರೆ ನಾವು ಎಲ್ಲ ನಮ್ಗೇನಾದ್ರು ದೇಹದ ಫಂಕ್ಷನ್ ಚೆನ್ನಾಗಿ ಮಾಡಲಿಲ್ಲ ಅಂತ ಮಾತ್ರ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ. ಅವಾಗ ಫಸ್ಟ್ ಎಮರ್ಜೆನ್ಸಿ ಕಾಲ್ ಹೋಗೋದು ಡಾಕ್ಟರ್ಗೆ, ಬಿಟ್ಟರೆ ಪೊಲೀಸ್ಗೆ, ಎಲ್ಲರೂ ಬಿದ್ದೋದ್ರೆ ಎತ್ತ ಹಾಕೋರು ಪೊಲೀಸರು, ಬಿಟ್ಟರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಅದೆಲ್ಲ. ಸೊ ಇಂಪಾರ್ಟೆಂಟ್ ಇದೆ. ಹಂಗಾಗಿ ನಿಮ್ಮ ಜೀವನಕ್ಕಾಗಿ ಕೆಲವೊಂದು ಇಂಥ ಕ್ಯಾಂಪುಗಳಲ್ಲಿ ನೀವು ಭಾಗವಹಿಸಬೇಕು.